Hello, children. In the last class, we learnt about the nutrients of food and the food materials which are rich in those nutrients. Today, we are going to learn about food materials and sources from which we get them. ಹಿಂದಿನ ತರಗತಿಯಲ್ಲಿ ಮಕ್ಕಳೇ ನಾವು ಘಟಕಾಂಶ ಪೋಷಕಾಂಶಗಳು ಮತ್ತು ಅವುಗಳ ಪೋಷಕಾಂಶಯುಕ್ತ ಆಹಾರಗಳ ಬಗ್ಗೆ ತಿಳಿದುಕೊಂಡಿದ್ವಿ ಇಂದು ಈ ಒಂದು ತರಗತಿಯಲ್ಲಿ ನಾವು ಆಹಾರ ಪದಾರ್ಥಗಳು ಅಥವಾ ಆಹಾರದ ಘಟಕಗಳು ಯಾವ ಯಾವ ಮೂಲಗಳಿಂದ ನಮಗೆ ಸಿಗ್ತವೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ವಿ ಗೇಟ್ ಫುಡ್ ಫ್ರಮ್ ಟು ಸೋರ್ಸಸ್ ದಟ್ ಆರ್ ಪ್ಲ್ಯಾಂಟ್ ಸೋರ್ಸಸ್ ಆ್ಯಂಡ್ ಅನಿಮಲ್ ಸೋರ್ಸಸ್ ನಾವು ಆಹಾರವನ್ನು ಎರಡು ಮೂಲಗಳಿಂದ ಪಡಿತೇವೆ ಒಂದು ಸಸ್ಯ ಮೂಲಗಳು ಇನ್ನೊಂದು ಪ್ರಾಣಿ ಮೂಲಗಳಾಗಿರ್ತವೆ ಲೆಟ್ ಅಸ್ ಸಿ ದ ಸಮ್ ಫುಡ್ ಮೆಟೀರಿಯಲ್ಸ್ ದಟ್ ಆರ್ ಯೂಸ್ಡ್ ಬೈ ಪ್ಲ್ಯಾಂಟ್ ಸೋರ್ಸಸ್ ಹಾಗಾದರೆ ಇವಾಗ ನಾವು ಕೆಲವೊಂದು ಸಸ್ಯ ಮೂಲಗಳಿಂದ ಸಿಗಬಹುದಾದಂತಹ ಆಹಾರದ ಪದಾರ್ಥಗಳನ್ನು ನಾವೀಗ ನೋಡೋಣ ರಾಗಿ ಪ್ಯಾಡಿ ರಾಡಿಶ್ ಮ್ಯಾಂಗೋ ಕ್ಯಾರೆಟ್ ಕಾಲಿಫ್ಲಾರ್ ಪರ್ಲ್ ಮಿಲೆಟ್ ಫಾಕ್ಸ್ಟೇಲ್ ಮಿಲೆಟ್ಸ್ ಎಕ್ಸೆಟ್ರಾ ದೀಸ್ ಆರ್ ಗೆಟ್ ಫ್ರಮ್ ಪ್ಲ್ಯಾಂಟ್ ಸೋರ್ಸಸ್ ರಾಗಿ ಹೂಕೋಸು ಮೆಂತ್ಯ ಕ್ಯಾರೆಟ್ ಮೂಲಂಗಿ ಅಕ್ಕಿ ನವಣೆ ಸಜ್ಜೆ ಮಾವು ಮುಂತಾದ ರೀತಿಯಾದಂತಹ ಪದಾರ್ಥಗಳನ್ನು ನಾವು ಸಸ್ಯ ಮೂಲ ಆಹಾರ ಪದಾರ್ಥಗಳು ಅಂತ ಕರಿತೇವೆ ಲೆಟ್ ಅಸ್ ಸಿ ದ ಸಮ್ ಫುಡ್ ಮೆಟೀರಿಯಲ್ಸ್ ದಟ್ ಆರ್ ಯೂಸ್ಡ್ ಬೈ ಆನಿಮಲ್ ಸೋರ್ಸಸ್ ಮಿಲ್ಕ್ ಎಗ್ ಫೆನುಕ್ರಿಕ್ಸಿಟ್ಸ್ ಮೀಟ್ ಘೀ ಚೀಸ್ ಬಟರ್ ಮಿಲ್ಕ್ ಕರ್ಡ್ ದೀಸ್ ಆರ್ ವಿ ಗೆಟ್ ಫ್ರಮ್ ಅನಿಮಲ್ ಸೋರ್ಸಸ್ ಮಾಂಸ ಗಿಣ್ಣು ತುಪ್ಪ ಮೊಟ್ಟೆ ಹಾಲು ಮಜ್ಜಿಗೆ ಮುಂತಾದ ವಸ್ತುಗಳನ್ನು ನಾವು ಅಥವಾ ಮುಂತಾದ ಪದಾರ್ಥಗಳನ್ನು ನಾವು ಪ್ರಾಣಿ ಮೂಲಗಳಿಂದ ಪಡಿತೇವೆ ದೀಸ್ ಆಲ್ ಮೆಟೀರಿಯಲ್ಸ್ ಆರ್ ಅವೈಲೇಬಲ್ ಅಸ್ ಫ್ರಮ್ ಪ್ಲ್ಯಾಂಟ್ ಸೋರ್ಸ್ ಆ್ಯಂಡ್ ಅನಿಮಲ್ ಸೋರ್ಸ್ ಇವು ಒಂದು ಎಲ್ಲ ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ನಾವು ಪ್ರಾಣಿ ಮೂಲಗಳಿಂದ ಮತ್ತು ಸಸ್ಯ ಮೂಲಗಳಿಂದ ಪಡಿತೇವೆ

ಏಕದಳ ಧಾನ್ಯಗಳು ದ್ವಿದಳ ಧಾನ್ಯಗಳು ಅಥವಾ ಬೇಳೆಕಾಳುಗಳು ಎಣ್ಣೆ ಬೀಜಗಳು ತರಕಾರಿಗಳು ಸೊಪ್ಪುಗಳು ಮತ್ತು ಹಣ್ಣುಗಳು ಈ ರೀತಿಯಾಗಿ ನಾವು ಸಸ್ಯ ಮೂಲದ ಆಹಾರ ಪದಾರ್ಥಗಳನ್ನು ನಾವು ವಿಂಗಡಿಸ್ತಾ ಬರ್ತೇವೆ ಸೊ ನಾವು ವಿ ಸಮ್ ಫುಡ್ ಮೆಟೀರಿಯಲ್ಸ್ ಒಬೇನ್ ಫ್ರಮ್ ಪ್ಲ್ಯಾಂಟ್ ಸೋರ್ಸಸ್ फस्ट इस सीरियल वि फ्रम सीरियल विट लिटिल मिल मिलेट फेन ग्रीक सीड्स और मैं अमरनाथ और हरीवे वो ಏಕದಳ ಧಾನ್ಯಗಳು ಅಂತಂದರೆ ಯಾವುದ್ಯಾವುದೋ ಪದಾರ್ಥಗಳನ್ನು ನಾವು ನೋಡ್ತೇವೆ ಅಂತಂದರೆ ಇಲ್ಲಿ ನಾವು ಲಿಟಲ್ ಮಿಲ್ಲೆಟ್ಸನ್ನು ನಾವು ನೋಡ್ತೇವೆ ಏನು ಲಿಟಲ್ ಮಿಲೆಟ್ಸ್ ಅಂತಂದರೆ ಅಂತಂದರೆ ಈ ಒಂದು ಲಿಟಲ್ ಮಿಲೆಟ್ಸ್ ಅಂತ ಅಂದರೆ ನಾವು ಸಾಮೆ ಮತ್ತು ನವಣೆ ಹರಿವೆ ಇವುಗಳನ್ನು ಏಕದಳ ಧಾನ್ಯಗಳು ಅಂತ ನಾವು ಹೇಳಬಹುದಾಗಿರುತ್ತೆ ನೆಕ್ಸ್ಟ್ ವಿ ಪಲ್ಸಸ್ ಪಲ್ಸಸ್ ಆರ್ ಜೋವಾರ್ ರೆಡ್ ಗ್ರಾಮ್ ಫಾಕ್ಸ್ಟೇಲ್ ಮಿಲೆಟ್ಸ್ ಜೋವಾರ್ ಜೋಳ ಫಾಕ್ಸ್ಟೇಲ್ ಮಿಲೆಟ್ಸ್ ಮೀನ್ಸ್ ನವಣೆ ಮತ್ತು ರೆಡ್ ಗ್ರಾಮ್ ರೆಡ್ ಗ್ರಾಮ್ ಅಂತಂದರೆ ತೊಗರಿ ಇವುಗಳನ್ನು ನಾವು ಪಲ್ಸಸ್ ಅಥವಾ ದ್ವಿದಳ ಧಾನ್ಯಗಳು ಅಂತ ನಾವು ಕರಿತೇವೆ ಆಲ್ ಸೀಡ್ಸ್ ಗ್ರೌಂಡ್ನಟ್ ಬ್ಲ್ಯಾಕ್ ಕ್ರಾಮ್ ಸನ್ಫ್ಲವರ್ ಸೀಡ್ಸ್ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಮತ್ತು ಬ್ಲ್ಯಾಕ್ ಕ್ರಾಮ್ ಬ್ಲ್ಯಾಕ್ ಕ್ರಾಮ್ ಅಂತಂದರೆ ಉದ್ದು ಆ್ಯಂಡ್ ದೆನ್ ಸನ್ಫ್ಲವರ್ ಸೀಡ್ಸ್ ಸೂರ್ಯಕಾಂತಿ ಬೀಜ ಇವುಗಳನ್ನು ನಾವು ಎಣ್ಣೆ ಬೀಜಗಳು ಅಂತ ಕರಿತೇವೆ ಆ್ಯಂಡ್ ದೆನ್ ವೆಜಿಟೇಬಲ್ಸ್ ದಟ್ ಈಸ್ ಸ್ವೀಟ್ ಪೊಟ್ಯಾಟೊ ಬೀಟ್ರೂಟ್ ಬ್ರಿಂಜಾಲ್ ಬದನೆಕಾಯಿ ಬೀಟ್ರೂಟ್ ಮತ್ತು ಸಿಹಿ ಒಂದು ಆಲೂಗೆಡ್ಡೆಯನ್ನು ವೆಜಿಟೇಬಲ್ಸ್ಗಳಾಗಿ ಬಳಸಬಹುದಾಗಿರುತ್ತೆ ಫ್ರೂಟ್ಸ್ ಮ್ಯಾಂಗೋ ಆರೆಂಜ್ ಲೆಮನ್ ದೀಸ್ ಆರ್ ಫ್ರೂಟ್ಸ್ ಮ್ಯಾಂಗೋ ಮಾವಿನ ಹಣ್ಣು ಕಿತ್ತಲೆ ಹಣ್ಣು ನಿಂಬೆಹಣ್ಣು ಇವುಗಳು ಹಣ್ಣುಗಳಿಗೆ ಸೇರ್ತವೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಗ್ರೀನ್ ಗ್ರಾಮ್ ಸೇಸಮ್ ಪಾಲಕ್ ಈ ಒಂದು ಪದಾರ್ಥಗಳು ಗ್ರೀನ್ ಲೀಫಿ ವೆಜಿಟೇಬಲ್ಸ್ಗೆ ಸೇರ್ತವೆ ದೀಸ್ ಆರ್ ಆಲ್ ದ ಸು ಫುಡ್ ಮೆಟೀರಿಯಲ್ಸ್ ದಟ್ ಆರ್ ಒಪ್ಟೀನ್ ಫ್ರಮ್ ಪ್ಲ್ಯಾಂಟ್ ಸೋರ್ಸಸ್ ಈ ಎಲ್ಲ ಆಹಾರ ಪದಾರ್ಥಗಳನ್ನು ನಾವು ಒಂದು ಸಸ್ಯ ಮೂಲದಿಂದ ಪಡೆದುಕೊಳ್ಳಬಹುದಾಗಿರುತ್ತೆ ಥ್ಯಾಂಕ್ ಯು